ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರನ್ನು ಅಗಲಿ ಒಂಬತ್ತು ತಿಂಗಳು ಕಳೀತಾ ಬರ್ತಾ ಇದೆ ಆದರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಹಲವು ವಿಡಿಯೋ ಫೋಟೋಗಳು ಬರ್ತಾನೆ ಇರುತ್ತೆ ಅದರಲ್ಲೂ ಇತ್ತೀಚೆಗೆ ಒಂದು ಫೋಟೋ ತುಂಬಾನೇ ವೈರಲ್ ಆಗ್ತಾ ಇದೆ ಅದರ ಬಗ್ಗೆ ಒಂದು ಸುದ್ದಿ ಇದೆ ನೋಡ್ಕೊಂಡು ಬನ್ನಿ ಪವರ್ ಸ್ಟಾರ್ ಪುನೀತ್ ಅವರ ಅಗಲಿಕೆಯ ನಡುವೆಯೂ ಇತ್ತೀಚೆಗೆ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿತ್ತು ಅನೇಕರು ನೆಚ್ಚಿನ ನಟ ಈ ಬಾರಿಯ ಹುಟ್ಟುಹಬ್ಬಕ್ಕೆ ಇಲ್ಲವೆಂದು ಕಣ್ಣೀರು ಸುರಿಸಿದ್ದಾರೆ ಅಷ್ಟೇ ಯಾಕೆ ಅಭಿಮಾನಿಗಳು ಅವರನ್ನು ಸ್ಮರಿಸಲು ಏನಾದರೂ ಕಾರ್ಯವನ್ನು ಮಾಡುತ್ತಿರುತ್ತಾರೆ ಅದರಂತೆ ಇದೀಗ ಕನ್ನಡಿಗರ ಪ್ರೀತಿಯ ಅಪ್ಪು ಮತ್ತು ಗಣೇಶನ ಮಣ್ಣಿನ ಮೂರ್ತಿಯ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಭಾರತೀಯರು ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ವಿನಾಯಕನ ಹಬ್ಬ ಇನ್ನು ಸಮೀಪದಲ್ಲೇ ಇದೆ ಆದರೆ ಅಭಿಮಾನಿಗಳು ಈಗಲೇ ಅಪ್ಪು ಮತ್ತು ಗಣೇಶನ ಮಣ್ಣಿನ ವಿಗ್ರಹವನ್ನು ರಚಿಸುವ ಮೂಲಕ ಅಪ್ಪುವನ್ನು ನೆನಪಿಸಿಕೊಂಡಿದ್ದಾರೆ ಅಂದಹಾಗೆ ವೈರಲ್ ಆದ ಫೋಟೋದಲ್ಲಿ ಗಣೇಶನು ಪುನೀತ್ ರಾಜ್ಕುಮಾರ್ ಅವರ ಗಲ್ಲವನ್ನು ಹಿಡಿದುಕೊಂಡಿದ್ದಾನೆ ನಗುಮೊಗದ ಪುನೀತ್ ಅವರ ಭುಜದ ಮೇಲೆ ಮೂಷಿಕವಿದೆ ಈ ಮುದ್ದಾದ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಪ್ಪು ಗಣೇಶನ ಈ ಮುದ್ದಾದ ಮಣ್ಣಿನ ಮೂರ್ತಿ ಈ ಬಾರಿಯ ಗಣೇಶ ಹಬ್ಬದ ಸ್ಪೆಷಲ್ ಎಂದೇ ಹೇಳಬಹುದು ಈ ಬಾರಿಯ ಗಣೇಶ ಹಬ್ಬದಂದು ಅಪ್ಪುವಿನ ಮತ್ತು ವಿನಾಯಕನ ಮೂರ್ತಿ ಎಲ್ಲೆಂದರಲ್ಲಿ ಕಾಣಸಿಗಲಿದೆ ಅಭಿಮಾನಿಗಳು ಅವರನ್ನು ಮತ್ತೆ ಮತ್ತೆ ಸ್ಮರಿಸಲಿದ್ದಾರೆ ಇನ್ನು ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಆದರೆ ಇದನ್ನು ಯಾರು ನಿರ್ಮಿಸಿರುವುದು ಮತ್ತು ಎಲ್ಲಿ ವಿಗ್ರಹ ತಯಾರಿಸಿರುವುದು ಎಂದು ಮಾತ್ರ ತಿಳಿದು ಬಂದಿಲ್ಲ ಸದ್ಯ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಪು ಮತ್ತು ಗಣೇಶನ ಮಣ್ಣಿನ ವಿಗ್ರಹದ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ